स्वामी नमेंदेशी अर्थमी आत्मीय निन्ने बीजेपी राज्य सरकार संपुट सभे एकाएकी मीसलाती बग्गे सभे नडेसी सरिसुमारु 1992-93 रिंद मुस्लिम समुदाय के टू बी रिजर्वेशन 4% मीसलाती आ मीसलातिया संपूर्ण तेगेदु हाकुवुदर मूलक राज्यद सरिसुमारु 1 कोटि ಇಂತಲೂ ಹೆಚ್ಚಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯವನ್ನ ಘೋರ ಅನ್ಯಾಯವನ್ನ ಒಂದು ಐತಿಹಾಸಿಕ ಮೋಸವನ್ನ ಮಾಡಿದೆ ಚುನಾವಣೆಯ ಹೊಸ್ತಿಲ್ನಲ್ಲಿ ಯಾರನ್ನೋ ಮೆಚ್ಚಿಸಲಿಕ್ಕೆ ಅತಿದೊಡ್ಡ ದ್ರೋಹ ಈ ಸಮುದಾಯಕ್ಕೆ ಈ ಬಿಜೆಪಿ ಸರ್ಕಾರ ಮಾಡಿದೆ ಈ ದೇಶದ ಸಂವಿಧಾನ ಅನ್ನುವಂತದ್ದು ಅದು ಸಮಾಜ ಪರಿವರ್ತನೆಯ ಒಂದು ಭಾಗ ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸುವುದು ಅದ ಬಲಪಡಿಸುವುದು ಅದರ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಇಲ್ಲಿ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಮೀಸಲಾತಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು ಅನ್ನುವಂತ ಕಾರಣಕ್ಕೆ ಸರಿಸುಮಾರು 2000 ವರ್ಷಗಳಿಂದ ಈ ದೇಶದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇರುವಂತ ಕಾರಣ ಹಲವಾರು ಸಮುದಾಯಗಳು ಸಾಮಾಜಿಕವಾಗಿ ಹಿಂದುಳಿಸಲ್ಪಟ್ಟಿದೆ ಶೈಕ್ಷಣಿಕವಾಗಿ ಹಿಂದುಳಿಸಲ್ಪಟ್ಟಿದೆ ಹಿಂದುಳಿದಿದ್ದಲ್ಲ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ವರ್ಣಾಶ್ರಮದ ವ್ಯವಸ್ಥೆಯಲ್ಲಿ ಈ ಸಮುದಾಯಗಳನ್ನ ಹಿಂದಕ್ಕೆ ತಳ್ಳಲಾಗಿದೆ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆ ಅಡಿಯಲ್ಲಿ ಈ ದೇಶದ ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶಗಳು ಸಿಗಬೇಕು ಈ ದೇಶದ ಎಲ್ಲ ಜನತೆ ಮುಂದುವರೆದ್ರೆ ಮಾತ್ರ ದೇಶ ಮುಂದುವರಿಯುತ್ತದೆ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಏನು ಸಂವಿಧಾನದ 13 ಮತ್ತು 14ನೇ ಪರಿಚ್ಛೇದಗಳನ್ನು ಸೇರಿಸಿ ಅದೇ ರೀತಿ 15 4 16 4 ಪರಿಚ್ಛೇದದಲ್ಲಿ ಸೇರಿಸಿ ಮೀಸಲಾತಿಯನ್ನು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅನುವು ಮಾಡಿಕೊಟ್ಟರು ಇದು ಬಹಳ ಮುಖ್ಯವಾಗಿ ಈ ದೇಶದ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಯಾರಿಗೆ ಮೀಸಲಾತಿ ಕೊಡಬೇಕು ಅಂತ ಯಾವ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುತ್ತದೋ ಮತ್ತು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಇದು ಎರಡನ್ನೇ ಮಾನದಂಡವಾಗಿರಬೇಕು ಒಂದೋ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರಬೇಕು ಅಥವಾ ಅನುಸೂಚಿತ ಪಂಗಡ ಅಥವಾ ಅನುಸೂಚಿತ ಜಾತಿ ಆಗಿರಬೇಕು ಇವರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅನ್ನುವಂತದಾಗಿರುತ್ತದೆ ಮೀಸಲಾತಿಯ ಒಂದು ಒಟ್ಟು ಕಾನ್ಸೆಪ್ಟ್ ಆದರೆ ದುರದೃಷ್ಟವಶ ಈ ಮೀಸಲಾತಿಯ ಕಾನ್ಸೆಪ್ಟ್ ಅನ್ನ ಜಾರಿಗೆ ತರಬೇಕಾದ್ರೆ ರಾಜಕೀಯ ದುರುದ್ದೇಶದಿಂದ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಾ ಇರುವಂತದ್ದು ಈ ದೇಶದ ದುರಂತ ಇನ್ನು ಮೀಸಲಾತಿ ನೀಡಬೇಕಾದ್ರೆ ಹಲವಾರು ಜಡ್ಜ್ಮೆಂಟ್ ಗಳು ಬಂದಿದೆ ಈ ಮೀಸಲಾತಿಯನ್ನ ಕೊಡಬೇಕಾದ್ರೆ ಆಯೋಗಗಳನ್ನು ರಚನೆ ಮಾಡಬೇಕು ಆ ಆಯೋಗಗಳ ವರದಿಯ ಆಧಾರದ ಮೇಲೆ ಈ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತದ್ದು ಹಲವಾರು ಜಡ್ಜ್ಮೆಂಟ್ ಗಳಲ್ಲಿ ಬಂದಿದೆ ಅದು ರಾಜಕೀಯ ಮೀಸಲಾತಿ ಬಗ್ಗೆ ಆಗಿರಬಹುದು ಅಥವಾ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಕ್ಕಾಗಿರುವಂತ ಮೀಸಲಾತಿ ಆಗಿರಬಹುದು ಹಾಗೆ ನೋಡಿದ್ರೆ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದೆ ಅಂತೇಳಿ ಈ ದೇಶದಲ್ಲಿ ರಚನೆಯಾಗಲ್ಪಟ್ಟ ಆಲ್ಮೋಸ್ಟ್ ಆಲ್ ಆಯೋಗಗಳು ಇದನ್ನ ಮೆನ್ಷನ್ ಮಾಡಿದೆ
1953 रचने काका कालेलकर आयोग मीसलाती कोडुव मानदंडगळन्नु हेळिदाग हेळुत्तदे नाल्कु मानदंड ओंदु समाजदल्लि कीळागि काणल्पडुवुदु शिक्षणदल्लि हिंदे बिद्दिरुवुदु सार्वजनिक सेवेयल्लि सरियाद प्रातिनिध्य इल्लदे इरुवुदु कैगारिका मत्तु क्षेम क्षेत्रदल्लि प्रातिनिध्य इल्लदिरुवुदु काका कालेलकर आयोग कूड मुसलमानरु हिंदुळिदिद्दारे अंत विचार हेळिदे अदे रीति मंडल आयोग देश मीसला दौड़ क्रांतिया सृष्टित मंडल आयोग मंडल आयोग कूड़ा देश पर्सेंट मुसलमान अत्यंत हिंदुळिदवरु विचार वन्ना हेळ्तु